ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವ ಹಣಕಾಸು ದುರ್ವ್ಯವಹಾರ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರೇ ರಾಜೀನಾಮೆ ಕೊಡಬೇಕಾದ ಪರಿಸ್ಥಿತಿ ಬಂದಿದೆ. ಆ ಕಾರಣಕ್ಕೇನೆ ಸಚಿವ ನಾಗೇಂದ್ರ ಅವರನ್ನು ಮೊದಲೇ ಬಲಿ ಕೊಡುವ ಕೆಲಸವನ್ನು ಸಿಎಂ ಸಿದ್ದರಾಮಯ್ಯ ಮಾಡಿದ್ದಾರೆಂದು ಶಾಸಕ ಮಹೇಶ್ ತೆಂಗಿನಕಾಯಿ ಆರೋಪಿಸಿದರು. ಹುಬ್ಬಳ್ಳಿಯಲ್ಲಿ ಮಾಧ್ಯಮದ ಜತೆಗೆ ಮಾತನಾಡಿದ ಅವರು, ನಾಗೇಂದ್ರ ರಾಜೀನಾಮೆಯೊಂದಿಗೆ ಇದು ನಿಲ್ಲೋದಿಲ್ಲ. ಪ್ರಕರಣದಲ್ಲಿ ಇನ್ನೂ ಹಲವರ ತಲೆದಂಡಗಳಾಗಲಿವೆ. ವಿಶೇಷವಾಗಿ ಹಣಕಾಸು ಖಾತೆಯನ್ನು ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ನಿರ್ವಹಣೆ ಮಾಡುತ್ತಿದ್ದಾರೆ. ಅಂದರೆ ನಿಮ್ಮ ಖಾತೆಯಿಂದಲೇ ಹಣದ ವರ್ಗಾವಣೆಯಾಗಿದೆ. ನಿಮ್ಮ ಮೂಗಿನಡಿಯಲ್ಲಿಯೇ ಅವ್ಯವಹಾರ ನಡೆದಿದೆ. ಇದಕ್ಕೆ ಯಾರು ಹೊಣೆಯಾಗ್ತಾರೆ? ಇವತ್ತು ಸರ್ಕಾರವನ್ನೇ ವಜಾಗೊಳಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಭ್ರಷ್ಟಾಚಾರವೆಂಬುದು ಹದ್ದು ಮೀರಿ ಹೋಗಿದೆ. ಅದರಲ್ಲೂ ವಿಶೇಷವಾಗಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಸರ್ಕಾರಕ್ಕೆ ಖಂಡಿತ ಉರುಳಾಗುತ್ತದೆ. ಹೀಗಾಗಿ ಈ ಸರ್ಕಾರ ಬಿದ್ದರೂ ಕೂಡ ಆಶ್ಚರ್ಯ ಪಡಬೇಕಿಲ್ಲ. ನಿಗಮದ ಹಣ ರಾಜ್ಯದ ಗಡಿ ದಾಟಿ ವರ್ಗಾವಣೆಗೊಂಡಿದೆ. ನಿಗಮದ ಖಾತೆಯಲ್ಲಿದ್ದ ಹಣ ಹೈದರಾಬಾದ್ಗೆ ಹೇಗೆ ಹೋಯಿತು? ಇದೆಲ್ಲ ನೋಡಿದರೆ ಇದು ದೊಡ್ಡ ಹಗರಣವಾಗಿದ್ದು ಇದರಲ್ಲಿ ಹಲವರು ರಾಜೀನಾಮೆ ಅಲ್ಲ, ಜೈಲು ಪಾಲಾಗಬೇಕಾಗುತ್ತದೆ ಎಂದು ಅವರು ಈ ವೇಳೆ ಹೇಳಿದರು. ಕೊಡಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಈಗ ಆ ಕಾರಣಕ್ಕಾಗಿ ನಾಗೇಂದ್ರ ಅವರನ್ನ ಮೊದಲೇ ಬಲಿ ಕೊಡತಕ್ಕಂಥ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಹಾಗಾದ್ರೆ ಇವತ್ತು ಫೈನಾನ್ಸ್ ಖಾತೆಯನ್ನು ನಿರ್ವಹಣೆ ಮಾಡ್ತಕ್ಕಂಥವ್ರು ಯಾರು? ಸ್ವತಃ ಮುಖ್ಯಮಂತ್ರಿಗಳಿದ್ದಾರೆ. ನಿಮ್ಮ ಖಾತೆಯಿಂದ ಇವತ್ತೆಲ್ಲ ಹಣ ವರ್ಗಾವಣೆ ಆಗ್ತಾ ಇದೆ. ನಿಮ್ಮ ಮೂಗಿನಡಿಯಲ್ಲೇ ನಿಮ್ಮ ಖಾತೆ ಕೆಳಗಡೆ ಎಲ್ಲ ಹಣ ವರ್ಗಾವಣೆ ಆಗಿದೆ. ಹಾಗಾದ್ರೆ ಇದಕ್ಕೆ ರಿಸ್ಪಾನ್ಸಿಬಿಲಿಟಿ ಯಾರು? ಇವತ್ತು ಸರ್ಕಾರನೇ ವಜಾಗೊಳಿಸ್ತಕ್ಕಂಥ ಪರಿಸ್ಥಿತಿ ಕರ್ನಾಟಕದಲ್ಲಿ ಬಂದಿದೆ. ಭ್ರಷ್ಟಾಚಾರ ಅಂತಕ್ಕಂಥದ್ದು ಹದ್ದು ಮೀರಿ ಹೋಗುವಂಥದ್ದಾಗಿದೆ. 40% ಅಲ್ಲ, 60% ಸರ್ಕಾರ ಆಗಿ ಇವತ್ತು ಎದ್ದು ಕಾಣುವಂಥ ನಿಟ್ಟಿನಲ್ಲಿ ಆಗಿದೆ. ನನಗೆ ವಿಶ್ವಾಸ ಇದೆ, ಇವತ್ತು ತಮ್ಮ ಮುಖಾಂತರ ಬಹಳ ಸ್ಪಷ್ಟವಾಗಿದ್ದೀನಿ ಈ ಹಗರಣ ಏನು ವಾಲ್ಮೀಕಿ. ಈ ಸಂದರ್ಭದಲ್ಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಮೇಯರ್ ವೀಣಾ ಭಾರದ್ವಾಜ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. 9 ಲೈವ್ ನ್ಯೂಸ್, ಹುಬ್ಬಳ್ಳಿ.